Hello students, welcome to RHchemistry. So ondu urgent notification ide ella candidates galige. So yaru neevu SC ST OBC EWS PW category anthe heli hakirthiri, but adakke takkanage nimma hatra iga ondu certificate irodilla andre. So especially OBC avaru, so bahala jana vidyarthigalu en telkon bitidru Karnataka dalli avara ondu caste OBC under bandru kuda ಸೆಂಟ್ರಲ್ ಲೀಸ್ಟಲ್ಲಿ ಓ ಬಿ ಸಿ ಅಂಡರ್ ಬರ್ತಿರೋದಿಲ್ಲ. ಸೊ ಅಂತಹ ಕೇಸ್ ಒಳಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡಬೇಕಾದ್ರೆ ಓ ಬಿ ಸಿ ಅಂತ ಹಾಕ್ಬಿಟ್ಟಿರ್ತೀರಿ. ಬಟ್ ಎಂ ಸಿ ಸಿ ಅವರು ಏನು ಮಾಡಿದ್ದಾರೆ ಅಂತಂದರೆ, ಬಿಕಾಸ್ ಆಫ್ ದ ರಿಕ್ವೆಸ್ಟ್ ಫ್ರಾಮ್ ನೀಟ್ ಯು ಜಿ 2021 ಆಸ್ಪಿರೆಂಟ್ಸ್ ಹೂ ಹ್ಯಾವ್ ಇನ್ ಅಡ್ವರ್ಟೆಂಟ್ಲಿ ಅಂತಂದರೆ ಗೊತ್ತಾಗದೇನೆ ಅಥವಾ ಗೊತ್ತಿದ್ದೂನೆ, ಸೊ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಪಿ ಡಬ್ಲ್ಯೂ ಡಿ ಓ ಬಿ ಸಿ ಕ್ಯಾಟಗರಿ ಅಂತೇಳಿ ರಿಜಿಸ್ಟ್ರೇಷನ್ ಫಾರ್ಮಲ್ಲಿ ಮೆನ್ಷನ್ ಮಾಡಿಬಿಟ್ಟು, ಬಟ್ ಈಗ ಯಾವುದೇ ಸರ್ಟಿಫಿಕೇಟ್ ಇಲ್ಲದೆ ಇರುವಂಥ ಕಾರಣದಿಂದ ನೀವೇನಾದರೂ ಅದನ್ನು ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಏನಾದರೂ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತಂದರೆ, ಅಥವಾ ಜನರಲ್ ಕ್ಯಾಟಗರಿಯವರಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ, ಸೊ ನಿಮಗೊಂದು ಲಾಸ್ಟ್ ಚಾನ್ಸನ್ನು ಕೊಟ್ಟಿದ್ದಾರೆ. ಸೊ ನೀವು ಅಪ್ಲಿಕೇಶನ್ ಫಾರ್ಮನ್ನು ಅಂದರೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕಾದ್ರೆ ಫ್ರಂಟ್ ಪೇಜ್ ಆಫ್ ದ ರಿಜಿಸ್ಟ್ರೇಷನ್, ನೀವು ಇಲ್ಲಿ ಕಾಣ್ಬೋದು, ಇಲ್ಲಿ ಫ್ರಂಟ್ ಪೇಜ್ ಆಫ್ ದ ರಿಜಿಸ್ಟ್ರೇಷನ್ ಚೇಂಜ್ ಆಫ್ ಕ್ಯಾಟಗರಿ ಅಂತೇಳಿ ಒಂದು ಟ್ಯಾಬನ್ನು ಕೊಟ್ಟಿದ್ದಾರೆ. ಸೊ ನೀವು ಅಲ್ಲಿ ನೀವೇನಾದರೂ ಕ್ಯಾಟಗರಿಯನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತಂದರೆ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆ್ಯಂಡ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಒನ್ಸ್ ಅ ಕ್ಯಾಂಡಿಡೇಟ್ ಚೇಂಜ್ ದೇರ್ ಕ್ಯಾಟಗರಿ ಫ್ರಾಮ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಪಿ ಡಬ್ಲ್ಯೂ ಟು ಯು ಆರ್ ಕ್ಯಾಟಗರಿ ಅನ್ರಿಸರ್ವ್ಡ್ ಕ್ಯಾಟಗರಿ, ಸೊ ದೇ ವಿಲ್ ಬಿ ಡೀಮ್ ಟು ಬಿ ಯು ಆರ್ ಫಾರ್ ಫರ್ದರ್ ರೌಂಡ್ಸ್. ಗೊತ್ತಿರಲಿ, ಅಂದರೆ ಯು ಆರ್ ಕಂಪಲ್ಸರಿ ಕಮ್ಸ್ ಅಂಡರ್ ಅನ್ರಿಸರ್ವ್ಡ್ ಕ್ಯಾಟಗರಿ ಒಳಗೆ ಬಂದುಬಿಡ್ತೀರಿ. ಸೊ ನೀವು ಮುಂದೊಂದು ಸ್ಟೇಜಿಗೆ ಹೋಗಿಬಿಟ್ಟು ಮತ್ತೆ ನನಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಪಿ ಡಬ್ಲ್ಯೂ ಡಿ ಕ್ಯಾಟಗರಿ ಒಳಗೆ ಹಾಕಿ ಅಂತಂದರೆ ಹಾಕೋದಕ್ಕೆ ಆಗೋದಿಲ್ಲ. ಅಂದರೆ ಕ್ಲಿಯರ್ ಕಟ್ಟಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ, ಚೇಂಜ್ ಆಫ್ ಕ್ಯಾಟಗರಿ ಏನಿದೆ ಇದು ಓನ್ಲಿ ಒನ್ಸ್ ಫೆಸಿಲಿಟಿ ಈಸ್ ಗಿವನ್ ಟು ದ ಕ್ಯಾಂಡಿಡೇಟ್ಸ್. ಯಾವ್ಯಾವ ಕ್ಯಾಂಡಿಡೇಟ್ಸ್ಗೆ ಅಂತಂದರೆ, ಯಾರ್ಯಾರ ಹತ್ರ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟಲ್ಲಿ ಒ ಬಿ ಸಿ ಸರ್ಟಿಫಿಕೇಟ್ ಆಗಿರ್ಬೋದು, ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಆಗಿರ್ಬೋದು, ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಆಗಿರ್ಬೋದು, ಅದು ಇಲ್ಲದೇ ಇರೋರು. ಗೊತ್ತಿರಲಿ, ಒಂದು ಪಾಯಿಂಟನ್ನು ಹೇಳಿಬಿಡ್ತೀನಿ, ನಿಮಗೆ ಇಲ್ಲಿ ಎಲ್ಲೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದು ಇರೋದಿಲ್ಲ. ಸೊ ಡೈರೆಕ್ಟಾಗಿ ನಿಮಗೆ ಸೀಟ್ ಅಲಾಟ್ ಆದಮೇಲೆ ಆ ಒಂದು ಪರ್ಟಿಕ್ಯುಲರ್ ಕಾಲೇಜಿಗೆ ಹೋದಾಗ ನೀವೆಲ್ಲ ಸರ್ಟಿಫಿಕೇಟನ್ನು ತೊಗೊಂಡು ಹೋಗ್ತೀರಿ. ಆ ಕಾಲೇಜಿಗೆ ಹೋದಾಗ ನಿಮ್ಮ ಹತ್ರ ಈ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ನಿಮ್ಮ ಒಂದು ಕ್ಯಾಂಡಿಡೇಚರ್ನ ಕ್ಯಾನ್ಸಲ್ ಮಾಡ್ತಾರೆ, ನಿಮ್ಮ ಒಂದು ಅಡ್ಮಿಷನನ್ನು ಕ್ಯಾನ್ಸಲ್ ಮಾಡ್ತಾರೆ. ಅದಕ್ಕಾಗಿ ಒಂದು ಪಾಯಿಂಟನ್ನು ತಲೆಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಹತ್ರ ಏನಾದರೂ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟಲ್ಲಿ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನೀವು ಸೊ ಆ ಒಂದು ಕ್ಯಾಟಗರಿಯನ್ನು ಚೂಸ್ ಮಾಡಿ, ಇಲ್ಲ ಅಂತಂದರೆ ಅನ್ರಿಸರ್ವ್ಡ್ ಅಂಥೇಳಿ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಇದು ಲಾಸ್ಟ್ ಚಾನ್ಸನ್ನು ಕೊಟ್ಟಿದ್ದಾರೆ, ನಿಮ್ಮ ರಿಜಿಸ್ಟ್ರೇಷನ್ ಫಾರ್ಮ್ ಫಸ್ಟ್ ಪೇಜಲ್ಲಿ ಇದು ಇರ್ತದೆ. ಸೊ ಹಾಗಾದರೆ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಏನು? ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಯು ಜಿ ನೀಟ್ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಪೇಜ್ ನಂಬರ್ 55 ಇರುವಂಥದ್ದು, ನೀವು ಕೂಡ ನೋಡ್ಬೋದು ಡೌನ್ಲೋಡ್ ಮಾಡಿಕೊಂಡು. ಸೊ ಇಲ್ಲಿ ಅನೆಕ್ಸರ್ 3 ಅಂತ ಇದೆ, ಪ್ರಫಾರ್ಮ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ ಸರ್ಟಿಫಿಕೇಟ್. ಇದು ಕಂಪಲ್ಸರಿಯಾಗಿ ಇದೇ ಕ್ಯಾಟಗರಿ ಇದೇ ಒಂದು ಫಾರ್ಮ್ಯಾಟಲ್ಲಿ ಇರಬೇಕು, ಐದರ್ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಇರಬೇಕು. ಗೊತ್ತಿರಲಿ, ರೀಜನಲ್ ಲ್ಯಾಂಗ್ವೇಜಲ್ಲಿ ಇದ್ದರೆ ತೊಗೊಳ್ಳೋದಿಲ್ಲ. ಸೊ ಅಂದರೆ ಕರ್ನಾಟಕ ಅಂತೇಳಿ ನೀವು ಕನ್ನಡದಲ್ಲಿ ಇದ್ದರೆ ತೊಗೊಳ್ಳೋದಿಲ್ಲ, ಅವರು ಇಂಗ್ಲೀಷ್ ಅಥವಾ ಅನ್ರಿಸರ್ವ್ಡ್. ಸಿ, ನಿಮಗೆ ಕರ್ನಾಟಕದಲ್ಲಿ ಸೀಟ್ ಸಿಕ್ತು ತೊಗೊಳ್ಬೋದು, ಬಟ್ ಬೇರೆ ಸ್ಟೇಟಲ್ಲಿ ಸೀಟ್ ಸಿಕ್ಕಾಗ ಸೊ ನಿಮಗೆ ಈ ಒಂದು ಸರ್ಟಿಫಿಕೇಟು ಅಥವಾ ಈ ಒಂದು ಪ್ರಫಾರ್ಮ್ ಏನಿದೆ ಇದು ಇಂಗ್ಲೀಷ್ ಅಥವಾ ಹಿಂದಿಯಲ್ಲೇ ಇರಬೇಕಾಗ್ತದೆ. ನಿಮ್ಮ ಹತ್ರ ಇಲ್ಲ ಅಂತಂದರೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಒಂದು ಕ್ಯಾಟಗರಿಯನ್ನು ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಜನರಲ್ ಮೆರಿಟಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಸೊ ಆಟೋಮೆಟಿಕಲಿ ನೀವು ಕನ್ಸಿಡರ್ ಆಗೋದಿಲ್ಲ. ಕನ್ಸಿಡರ್ ಆಗೋದಿಲ್ಲ ಅಂದಾಗ ನಿಮಗೆ ಎಸ್ ಸಿಯಲ್ಲಿ ಸೀಟ್ ಸಿಕ್ತು, ಓ ಬಿ ಸಿಯಲ್ಲಿ ಸೀಟ್ ಸಿಕ್ತು ಅಂತಂದರೆ ನಿಮ್ಮ ಒಂದು ಕ್ಯಾಂಡಿಡೇಚರ್ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರ್ತದೆ, ನೀವು ಅದಕ್ಕೆ ತಕ್ಕಂತಹ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ. ಸೊ ಇಲ್ಲಿ ನೋಡ್ಬೋದು ಓ ಬಿ ಸಿ ಸರ್ಟಿಫಿಕೇಟ್ ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದು. ಸೊ ಓ ಬಿ ಸಿ ಸರ್ಟಿಫಿಕೇಟ್, ನಿಮ್ಮ ಒಂದು ಓ ಬಿ ಸಿ ಎನ್ ಸಿ ಎಲ್ ಸರ್ಟಿಫಿಕೇಟ್ ಏನಿದೆ, ನಿಮ್ಮ ಒಂದು ಕಾಸ್ಟು ಸೆಂಟ್ರಲ್ ಓ ಬಿ ಸಿ ಲಿಸ್ಟಲ್ಲಿ ಬರಬೇಕಾಗ್ತದೆ. ಸೊ ಸೆಂಟ್ರಲ್ ಓ ಬಿ ಸಿ ಲಿಸ್ಟಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನು ಮೊದಲು ನೋಡ್ಕೊಳ್ಳಿ. ನೋಡ್ಕೊಳ್ಳಿ, ಅದರಲ್ಲಿ ಇಲ್ಲ ಕರ್ನಾಟಕದಲ್ಲಿ ನೀವು ಓ ಬಿ ಸಿ ಬರಬಹುದು, ಬಟ್ ಸೆಂಟ್ರಲ್ ಓ ಬಿ ಸಿ ಲಿಸ್ಟಲ್ಲಿ ನಿಮ್ಮದು ಇಲ್ಲ ಅಂತಂದರೆ ನೀವು ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಆವಾಗ ನಿಮ್ಮ ಕ್ಯಾಂಡಿಡೇಚರ್ ಕ್ಯಾನ್ಸಲ್ ಆಗ್ತದೆ, ಅಡ್ಮಿಷನ್ ಕ್ಯಾನ್ಸಲ್ ಆಗ್ತದೆ. ಅದಕ್ಕಾಗಿ ನೀವು ಈಗ ಬೆಸ್ಟ್ ಅಂತಂದರೆ ಅನ್ರಿಸರ್ವ್ಡ್ ಕ್ಯಾಟಗರಿಗೆ ನಿಮ್ಮನ್ನು ಚೇಂಜ್ ಮಾಡ್ಕೊಳ್ಬೋದು. ಓಕೆ, ಸೊ ಅದಾದಮೇಲೆ ಇ ಡಬ್ಲ್ಯೂ ಸರ್ಟಿಫಿಕೇಟ್ ಕೂಡ ಈ ಒಂದು ಫಾರ್ಮ್ಯಾಟಲ್ಲಿ ಇಂಗ್ಲೀಷ್ ಅಥವಾ ಹಿಂದಿಯಲ್ಲೇ ಇರಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಇಕನಾಮಿಕಲಿ ವೀಕರ್ ಸೆಕ್ಷನ್ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಕೂಡ ಇದೇ ಒಂದು ಕ್ಯಾಟಗರಿ ಒಳಗೆ ಇದೇ ಒಂದು ಫಾರ್ಮ್ಯಾಟಲ್ಲಿ ಇರಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ಇವತ್ತಿನ ವೀಡಿಯೋ, ನಿಮ್ಮೆಲ್ಲರಿಗೂ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಹೆಲ್ಪ್ ಆದ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಇದು ಅರ್ಜೆಂಟ್ ಅಟೆನ್ಷನ್, ನಿಮ್ಮ ಒಂದು ಕ್ಯಾಟಗರಿಯನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಕೊನೆಯ ಅವಕಾಶವನ್ನು ಕೊಟ್ಟಿದ್ದಾರೆ ಎಂ ಸಿ ಸಿ ಅವರು. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.